ಚಿಕ್ಕ ಹುಡುಗನಾಗಿರ್ತಾ ಬೆಳೆಸಿದೀನಿ ಈ ತರ ನಮ್ಮ ಹುಡುಗನ ನಮ್ಮ ಮೇಲೆ ಎತ್ಕಟ್ಟು ಅಂತ ಕೆಲಸ ಮಾಡಿದ್ರೆ ಅನಿಲ್ ಅವರಿಗೆ ಒಳ್ಳೇದಾಗಲಿ. ಗಾಯ ಮಾಡಿದ್ದಾರೆ, ಪ್ರಾಣ ಹಲ್ಲೆ ಮಾಡಿದೆ, ಪ್ರಾಣಾಂತಿಕ ಅನಿಲ್ ಅವ್ರ ಜೊತೆ ಇರ್ತಕ್ಕಂತ ಅವರು ಅವರ ಶಿಷ್ಯಂದರು. ನಾನು ಕೆ ಜಿ ಬಿಲಪ್ಪನ ಜೊತೆ ಇದ್ದೀನಿ ಒಂದೇ ಕಾರಣಕ್ಕೆ ಕುಡಿಯೋದ, ನಾನು ಕೆ ಜಿ ಬಿಲಪ್ಪನ ಜೊತೆ ಇದ್ದೀನಿ ಒಂದೇ ಕಾರಣಕ್ಕೆ ಕುಡಿಯೋದ. ಒಂದೇ ಕಾರಣ ಕುಡಿಯೋದ, ನನ್ನ ಕೇಳಿದ್ರೆ ಒಂದೇ ಕಾರಣ ಕುಡಿಯೋದ. ಸಿನಿಮಾ ಶೈಲಿಯಲ್ಲಿ ನನ್ನ ಹಿಂದುಗಡೆಯಿಂದ ಗಟ್ಟಿ ಹಿಡಿದರು. ಯಾರು ಹೊಡೆದ್ರು, ಏನಾಯಿತು, ಕನ್ನಡಕ ಹೊಡೆದಿತ್ತು, ನನಗೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳೆದರು, ಅಲ್ಲಿ ರಕ್ತ ಧಾರಾಕಾರ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನನ್ನ ಕೈನ ಸಂಪೂರ್ಣ ಊನ ಮಾಡಬೇಕು, ಬಲಗೈ ಮೇಲೆ ಕೆತ್ತಲಿಕ್ಕೆ ಆಗಲಿಲ್ಲ. ನನಗೆ ಯಾಕೋ ನನಗೆ ಮೊದಲೇ ಹೃದಯ ಸಂಬಂಧಿ ಎರಡು ತಿಂಗಳಿಂದ ಕಾಯ ಏನೋ ನನಗೆ ಆಂಜಿಯೋಗ್ರಾಮ್ ಆಗಿತ್ತು. ಯಾರೋ ಸ್ನೇಹಿತರೆಲ್ಲ ಅಣ್ಣ ನೀನು ಮತ್ತೆ ಏನೋ ತೊಂದರೆ ಮಾಡ್ಕೊಳ್ತೀವಿ ಅಂತ ಸಲಹೆ ಮಾಡಿದ್ದಕ್ಕೆ ನಾನು ಆಸ್ಪತ್ರೆಗೆ ಬಂದೆ. ನಾನು ಯಾರಿಗೂ ಕೂಡ ನನಗಾಗಿರೋ ತೋರಿಸಿದ್ರೆ ನನಗೆಲ್ಲೋ ಅವಮಾನ ಆಗ್ತದೋ ಅಂತ ಕೈಗಾತು, ಒಂದು ಪೆಟ್ಟನ್ನು ಕತ್ತಿಗಾತು, ಕನ್ನಡಕ ಓದದ್ದು ನನಗೆ ಮತ್ತೆ ಬಿ ಪಿ ಜಾಸ್ತಿ ಆಗಿದ್ದು ಯಾರಿಗೂ ಪ್ರಸ್ತಾಪ ಮಾಡಲಿಲ್ಲ. ಆದರೆ ಈ ಸಂಸ್ಕೃತಿ ಬೆಳೆದರೆ ಕೋಲಾರದಲ್ಲಿ, ಕೋಲಾರ ಸುಸಂಸ್ಕೃತವಾದಂಥ ಕ್ಷೇತ್ರ ಜಿಲ್ಲೆ, ಸ್ವತಂತ್ರ ಹೋರಾಟಗಾರರು ಮೊದಲನೇ ಮುಖ್ಯಮಂತ್ರಿಗಳು ಆದಂಥ ಜಿಲ್ಲೆ ಇದು. 24ರ ಚುನಾವಣೆ ನೀವು ಕೆಲವೇ ತಿಂಗಳಲ್ಲಿದ್ದಾಗ ಕಾಂಗ್ರೆಸ್ ಸಭೆಯಲ್ಲಿ ಎಂದೂ ಕೂಡ ಆಗದೇ ಇದ್ದಂಥ ಘಟನೆ ನಡೆಸಿದಾಗ, ನನ್ನ ಮೇಲೆ ಪ್ರಾಣ ಹಲ್ಲೆ ಆಗಿದ್ದಾಗ ನನಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಪ್ರಶ್ನೆಯೇ ಇಲ್ಲ. ನಮಗೆ ನೋವಾಗಿರೋದು ಯಾವುದೇ ಎಮ್ ಎಲ್ ಎ ನನಗೆ ಇದುವರೆಗೂ ಫೋನ್ ಮಾಡಲಿಲ್ಲ. ನಾನು ಖಂಡಿತ ಅವತ್ತು ಈ ನನ್ನ ಗಾಯಗಳನ್ನು ತೋರಿಸ್ತಿಲ್ಲ ಯಾರಿಗೂ ನಿಮಗೆ, ಏಕೆಂದರೆ ತೋರಿಸಿದಾಗ ಸ್ವಯಂಟಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಮತ್ತು ಮಾಡ್ತಾರೆ, ನಮಗವೆಲ್ಲ ಇಷ್ಟ ಆಗಲ್ಲ ಅಂತ ತೋರಿಸ್ತಿಲ್ಲ. ಆದರೆ ನಮಗೆ ನೋವಾಗ್ತಿರೋದು ಒಬ್ಬ ಜಿಲ್ಲಾ ಅಧ್ಯಕ್ಷ ನನ್ನನ್ನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ನಮ್ಮವರು ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಭಕ್ತಿ ಸುರೇಶ್ ಅಣ್ಣವರು ದಿಗ್ಗಜರಿದ್ದಾರೆ, ಎಮ್ ಎಲ್ ಸಿಗಳಿದ್ದಾರೆ, ನನಗೆ ಕರೆ ಮಾಡಿ ಇದಾಗಬಾರ್ದಾಗಿತ್ರಿ ಆಗಿದೆ ಇದನ್ನು ಸರಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿಲ್ಲ. ರಾಜ್ಯ ಮಟ್ಟದ ನಾಯಕರು ಕೂಡ ಇದುವರೆಗೂ ನನ್ನನ್ನು ಏನು ಇದಾಯಿತು ಯಾಕೆ ಅನ್ನೋ ಪರಿಸ್ಥಿತಿ ಮಾಡಲಿಲ್ಲ. ನಾನು ಅವರಿಗೆ ಅನಿಲ್ ಅವ್ರಿಗೆ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಏಕೈಕ ಒಕ್ಕಲಿಗೆ ನಾಯಕರಿದ್ದೀರಿ ಈಗ ಕೋಲಾರದಲ್ಲಿ, ಅನಿಲ್ ಅವ್ರ ಜೊತೆ ಇರ್ತಕ್ಕಂಥ ಅವರು ಅವರ ಶಿಷ್ಯಂದರು, ಅವರು ಅವ್ರನ್ನ ಬೆಳವಿಸ್ತಾ ಇರ್ತಕ್ಕಂಥವ್ರು ಕಳೆದ ಮೂರ್ನಾಲ್ಕು ವರ್ಷದಿಂದ ಬೆಳೆಸಿದ್ದಾರೆ, ಸಣ್ಣ ಮಾರ್ಗದಲ್ಲಿ ಬೆಳೆಸಲಿ ಅಂತ ಹೇಳ್ತಕ್ಕಂಥದ್ದು ನಾನು. ಈಗ ಯಾರು ಹೊಣೆ? ಹಾಗಾದ್ರೆ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ನನ್ನನ್ನು ಅವ್ರ ಅವ್ರ ಜೊತೆ ನಾನು ಮಾಡಲಿಲ್ಲ, ವೈಷಮ್ಯಗಳಿಲ್ಲ, ಹೊಡೆದಾಟ ಇಲ್ಲ, ಯಾವುದೇ ರೀತಿಯಲ್ಲಿಲ್ಲ. ನಾನು ಕೆ ಜಿ ಬಿಲಪ್ಪನ ಜೊತೆ ಇದ್ದೀನಿ ಒಂದೇ ಕಾರಣ ಕುಡಿಯೋದ, ಯಾರು ಹಂಗಾರೆ ನಾವು ಅವ್ರು ಯಾರು? ಇದಕ್ಕೊಂದು ಅಂತಿಮ ಬೇಡವಾ? ಇದಕ್ಕೆ ಯಾರಾದರೂ ಕೂಡ ಇದಾಗಬಾರ್ದು ಅಂತಕ್ಕಂಥ ಭಯಭಕ್ತಿ ಬೇಡವಾ?